ಮಳವಳ್ಳಿಯಲ್ಲಿ ಬಾಲಕಿ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮಳವಳ್ಳಿಗೆ ಎಡಿಜಿಪಿ ಅಲೋಕ್ ಕುಮಾರ್ ಭೇಟಿಯನ್ನು ನೀಡಿದ್ದಾರೆ. ಮಳವಳ್ಳಿಯಲ್ಲಿ ಬಾಲಕಿ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಳವಳ್ಳಿಗೆ ಎಡಿಜಿಪಿ ಅಲೋಕ್ ಕುಮಾರ್ ಭೇಟಿಯನ್ನು ನೀಡಿದ್ದಾರೆ. ಘಟನಾ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಮೃತ ಬಾಲಕಿಯ ಟ್ಯೂಷನ್ ಸ್ಥಳಕ್ಕೂ ಕೂಡ ಭೇಟಿಯನ್ನು ನೀಡಿದ್ದಾರೆ. ಬಾಲಕಿ ಕುಟುಂಬಸ್ಥರಿಗೆ ಅಲೋಕ್ ಕುಮಾರ್ ಸಾಂತ್ವನವನ್ನು ಹೇಳಿದ್ದಾರೆ. ಆರೋಪಿ ವಿರುದ್ಧ ಕೈಗೊಂಡಿರುವಂತಹ ಕ್ರಮದ ಕುರಿತು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ಮಾಹಿತಿಯನ್ನು ಕೂಡ ಸಂಗ್ರಹಿಸಿದ್ದಾರೆ. ಮಳವಳ್ಳಿಯಲ್ಲಿ ಬಾಲಕಿ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಳವಳ್ಳಿಗೆ ಎಡಿಜಿಪಿ ಅಲೋಕ್ ಕುಮಾರ್ ಭೇಟಿಯನ್ನು ಕೊಟ್ಟಿದ್ದಾರೆ. ಅಲೋಕ್ ಕುಮಾರ್ ಕಾನೂನು ಮತ್ತು ಸುವ್ಯವಸ್ಥೆಯ ಎಡಿಜಿಪಿಯವರು. ಸೊ ಘಟನಾ ಸ್ಥಳಕ್ಕೆ ಈಗಾಗಲೇ ಭೇಟಿಯನ್ನು ಕೊಟ್ಟಿದ್ದಾರೆ. ಮೃತ ಬಾಲಕಿಯ ಟ್ಯೂಷನ್ ಸ್ಥಳಕ್ಕೂ ಕೂಡ ಭೇಟಿಯನ್ನು ನೀಡಿದ್ದಾರೆ. ಬಾಲಕಿ ಕುಟುಂಬಸ್ಥರಿಗೆ ಅಲೋಕ್ ಕುಮಾರ್ ಸಾಂತ್ವನವನ್ನು ಹೇಳಿದ್ದಾರೆ. ಆರೋಪಿ ವಿರುದ್ಧ ಕೈಗೊಂಡಿರುವಂಥ ಕ್ರಮದ ಕುರಿತು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹಿರಿಯ ಪೊಲೀಸ್ ಅಧಿಕಾರಿಗಳಿಂದಲೂ ಕೂಡ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಎಸ್ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಈಗಾಗಲೇ ಆ ಸ್ಥಳ ಪರಿಶೀಲನೆ ಕೂಡ ನಡೀತಾ ಇದೆ. ಮಳವಳ್ಳಿಯಲ್ಲಿ ಬಾಲಕಿ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಳವಳ್ಳಿಗೆ ಎಡಿಜಿಪಿ ಅಲೋಕ್ ಕುಮಾರ್ ಭೇಟಿಯನ್ನು ಕೊಟ್ಟು ಸ್ಥಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಘಟನಾ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಮೃತ ಬಾಲಕಿಯ ಟ್ಯೂಷನ್ ಸ್ಥಳಕ್ಕೂ ಕೂಡ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಸೊ ಬಾಲಕಿ ಕುಟುಂಬಸ್ಥರಿಗೆ ಅಲೋಕ್ ಕುಮಾರ್ ಸಾಂತ್ವನವನ್ನು ಹೇಳಿದ್ದಾರೆ. ಆರೋಪಿ ವಿರುದ್ಧ ಕೈಗೊಂಡಿರುವಂತಹ ಕ್ರಮದ ಕುರಿತು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಆವತ್ತಿನ ದಿನ ಏನೇನು ಆಗಿತ್ತು, ಎಷ್ಟು ಗಂಟೆಗೆ ಹೋಗಿದ್ರು, ಜೊತೆಗೆ ಎಷ್ಟು ಗಂಟೆಗೆ ಕಾಲ್ ಬಂದಿತ್ತು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡ್ತಾ ಇದ್ದಾರೆ. ಸೊ ಆವಾಗ ಯಾವ ಕಾಲ್ ಬರುವಂಥ ಸಂದರ್ಭದಲ್ಲಿ ಯಾರು ಕಾಲ್ ಮಾಡಿದರು, ಜೊತೆಗೆ ಎಷ್ಟು ಗಂಟೆಗೆ ಬೆಳಗ್ಗೆ ಮನೆಯಿಂದ ಹೋಗಿದ್ರು ಅನ್ನೋದು ಕೂಡ ಎಲ್ಲವೂ ಕೂಡ ಸಂಗ್ರಹ ಆಗ್ತಾ ಇದೆ. ಎಲ್ಲವನ್ನು ಕೂಡ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಇವತ್ತು ಭೇಟಿಯನ್ನು ಕೊಟ್ಟು ಸ್ವತಃ ಎಡಿಜಿಪಿ ಅವರೇ ಅಲೋಕ್ ಕುಮಾರ್ ಅವರೇ ಭೇಟಿಯನ್ನು ಕೊಟ್ಟು ಸ್ಥಳವನ್ನು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ಮಾಹಿತಿಯನ್ನು ಕೂಡ ಸಂಗ್ರಹಿಸಿದ್ದಾರೆ. ಜೊತೆಗೆ ಕುಟುಂಬಸ್ಥರಿಗೂ ಕೂಡ ಸಾಂತ್ವನವನ್ನು ಹೇಳಿದ್ದಾರೆ. ಜೊತೆಗೆ ಕುಟುಂಬಸ್ಥರ ಜೊತೆಗೆ ಯಾವ ರೀತಿಯಾಗಿ ಕ್ರಮವನ್ನು ತೆಗೆದುಕೊಂಡಿದ್ದಾರಲ್ಲ, ಸೊ ಅದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕುಟುಂಬಸ್ಥರಿಗೆ. ಜೊತೆಗೆ ಕುಟುಂಬಸ್ಥರು ಕೂಡ ತಮ್ಮ ಅಳಲನ್ನು ತೋಡಿಕೊಳ್ತಾ ಇದ್ದಾರೆ. ಏನು ಆರು ವರ್ಷದ ಮಗು, ಮೂರು ವರ್ಷದ ಮಗು, ಅದೆಲ್ಲ ಬರ್ತಾ ಇದೆ, ಉಳಿತಾ ಇದೆ ಮಗು. ಓಕೆ, ಈಗ ನಾವು ಮಾಡಿದಾನೆ, ಮತ್ತೆ ವಾಪಸ್ ಯಾಕೆ ಆಚೆ ಬಂದಿದ್ದಾನೆ? ಇನ್ನೊಂದ್ ದಿವ್ಯ ಆಗ್ಬೇಕಾಗಿತ್ತ? ನಾವು ಬಿಟ್ಬಿಟ್ರೆ ಇನ್ನೊಂದ್ ದಿವ್ಯ ಆಗ್ತಾಳೆ. ಮೊದ್ಲೇ ಅವ್ನ ಆಗ್ಬೇಕಾಗಿತ್ತು, ಒಳಗಡೆಗೆ ಯಾಕೆ ಬಿಟ್ರಿ ನೀವು ಮನೆಗೆ? ಒಂದು ಅವನ ಯಾಕೆ ಆಚೆ ಬಂದ? ಅವನು ಇನ್ನೊಂದಿಲ್ಲ ಕಣಪ್ಪ, ಅವ್ನು ಇದೇ ಫಸ್ಟ್ ಕೇಸ್ ಅಂತೂ ಅಲ್ವೇ ಇಲ್ಲ. ಯಾಕೆಂದ್ರೆ ನಿಮ್ಗೆ ಗೊತ್ತು, ಒಂದು ಜ್ವರ ಬಂದ ಡಾಕ್ಟರ್ ಹೆಂಗ್ ಕಂಡು ಹಿಡಿತಾನೆ, ಹಂಗೆ ಒಬ್ಬ ಕಳ್ಳ ಹೇಗಿದ್ದಾನೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಅವನ ಯಾಕೆ ಬಿಟ್ರಿ? ಈಗ ದಿವ್ಯ ಆಗೋಕೆ ನೀವುಗಳೇ ಒಂದೊಂದ್ರೆ ಹಿಂದೆ ಅಡ್ಡ ಕಾರಣ. ಅನುದಾನ್ಯ ಅದು ಇದು ನಮ್ಗೇನು ಬೇಡ, ಅವ್ರಿಗೆ ಬೇಕಷ್ಟೇ ನ್ಯಾಯ. ನಮ್ಗೆ ಮಳವಳ್ಳಿ ಪೊಲೀಸ್ ಇಲಾಖೆ ಬಗ್ಗೆ ಒಂದು ಅಪ್ಸೆಟ್ ಇದೆ, ಯಾಕೆಂದ್ರೆ ತಕ್ಷಣದಲ್ಲಿ ಕಾಣೆ ಆಗಿದೆ ಅಂತ ಕೊಟ್ಟ ತಕ್ಷಣ ಬಂದಿದ್ದಾರೆ. ಇನ್ಸಿಡೆಂಟ್ ಮೇಲೆ ಇತ್ತು, ಅದ್ರ ತಕ್ಷಣದಲ್ಲಿ ಬಂದು ಹುಡುಕಾಡಿದ್ದಾರೆ. ಅವನ ಪ್ಲಾನ್ ಏನಿತ್ತು, ಪ್ಲಾನ್ ಫೇಲ್ಯೂರ್ ಆಗಿದೆ. ಅದ್ರ ಬಗ್ಗೆ ನಮ್ಗೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.